ತಾಲೂಕಿನ ಹುನಗುಂಡಿ ಗ್ರಾಮದಲ್ಲಿ ನವರಾತ್ರಿ ನಿಮಿತ್ತವಾಗಿ ಗ್ರಾಮದಲ್ಲಿ ಸತತವಾಗಿ 84 ವರ್ಷಗಳಿಂದ ದೇವಿ ಪುರಾಣವನ್ನು ಪ್ರಾರಂಭ ಮಾಡಿಕೊಂಡು ಬಂದಿದ್ದು ಬಹಳ ಭಕ್ತಿಯಿಂದ ಹಿರಿಯರು ಯುವಕರು ಪುರಾಣವನ್ನು ನಡೆಸುತ್ತಾ ಬಂದಿರುತ್ತಾರೆ. ದೇವಿ ಪುರಾಣವು ಶಾಸ್ತ್ರಿಗಳಾದ ಷಡಕ್ಷರಯ್ಯ ಸಾಲಿಮಠ್ ರವರು ಹಾಗೂ ಕಲ್ಲಯ್ಯ ಮಠದ ಪ್ರವಚನಕಾರರು ಉತ್ತಮವಾಗಿ ಪ್ರವಚನ ಮಾಡುವರು. ಈ ಸಭೆಯಲ್ಲಿ ಹುನಗುಂಡಿ ಗ್ರಾಮದ ಗದಗ್ ಜಿಲ್ಲಾ ಎಸ್ಪಿ ಮೋರ್ಚಾದ ಅಧ್ಯಕ್ಷರಾದ ಬಸವಂತಪ್ಪ ತಳ್ವಾರ್ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಧಾರ್ಮಿಕ ಹಾಗೂ ಕೀರ್ತನಾ ಪುರಾಣ ಬಹಳ ಮಾಯವಾಗಿ ನಶಿಸಿ ಹೋಗಿವೆ ಎಂದರು. ಆದ್ದರಿಂದ ಇನ್ನು ಮುಂದೆ ಪುರಾಣಕ್ಕೆ ಮಹತ್ವ ಕೊಡಲು ಈಗಿನ ಯುವಕರಿಗೆ ಮನವರಿಕೆ ಮಾಡಿದರು. ಗ್ರಾಮದ ಹಿರಿಯರಾದ ಎಸ್ಎಚ್ ಮಂಡಸೊಪ್ಪಿ, ಎಸ್ವಾಯ್ ಮಂಡಸೊಪ್ಪಿ, ರಾಚಯ್ಯ ಹಿರೇಮಠ್, ಎಎಸ್ ಗೌಡರ್, ಎಎಚ್ ಮುದ್ದೇನಗುಡಿ, ಸಿಟಿ ಅಂಗಡಿ ರಂಗನಗೌಡ, ದೊಡ್ಡಗೌಡ್ರ ಭರಮಗೌಡ, ಸೋಮನಗೌಡ, ಎಂಎಚ್ ಜಂತ್ಲಿ ಮುಂತಾದವರು ಹಾಜರಿದ್ದರು. ವರದಿಗಾರರು ಕನಕಪ್ಪ ಕೊತ್ಬಾಳ್. ಸರ್ಕಾರಕ್ಕೆ ಪ್ರಸ್ತಾವನೆ ಸಾಕಷ್ಟು ಮಾಡಿದ್ದೇವೆ. ಈಗಾಗಲೇ ಬೀರಲಿಂಗೇಶ್ ಗುಡಿ ಬಗ್ಗೆ ಮಾತನಾಡಿದರು. ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನು ಕೊಡಿಸುತ್ತೇವೆ, ಆದರೆ ಇನ್ನೂ ದೊಡ್ಡ ಅಮೌಂಟ್ ಇರುವುದರಿಂದ ಅದು ಅರ್ಧಕ್ಕೆ ನಿಂತಿದೆ. ಎಲ್ಲ ಗ್ರಾಮದ ಗುರಿ ಇರುವುದು ಬೀರಲಿಂಗೇಶ್ವರ ಗುರಿ ಅಷ್ಟೇ ಅಲ್ಲ, ಮುಂಗುಣಿ ಗ್ರಾಮದಲ್ಲಿ ಇರತಕ್ಕಂಥ ಯಾವುದೇ ದೇವಸ್ಥಾನ ಇರಲಿ, ಎಲ್ಲರೂ ಹಿರಿಯರು ಒಪ್ಪಿಕೊಂಡು ಸಹಕಾರ ಮಾಡಿಕೊಂಡು ಆ ಗುಡಿಯನ್ನು ಪುನಃ ನಾವು ಎಲ್ಲರ ಚೇತನ ಮಾಡಿ ಕಟ್ಟಡವನ್ನು ಪೂರ್ಣ ಮಾಡೋಣ ಎಂದು ಗ್ರಾಮದ ಹಿರಿಯರಿಗೆ ಎಲ್ಲರಿಗೆ ಇವತ್ತಿನ ದಿವಸ ನಾನು ಗ್ರಾಮದ ಹಿರಿಯರಿಗೆ ಮನವರಿಕೆ ಮಾಡ್ತೇನೆ. ಯಾಕಪ್ಪ ಅಂದ್ರೆ ಎಲ್ಲ ಹಿರಿಯರು ಗ್ರಾಮದಲ್ಲಿ ಪುರಾಣ ಇರ್ಬೋದು, ಈ ಕೀರ್ತನೆ ಇರ್ಬೋದು, ಎಲ್ಲರೂ ಕೂಡಿಕೊಂಡು ಒಂದು ಒಗ್ಗಟ್ಟಾಗಿ ಮಾಡಿದ್ರೆ ಕೆಲಸಕ್ಕೈತಿ. ಏ ಅವರ